ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕ್ತಾ ಇರೋದು ಕಡಲೆ ಪರ್ಷೆ ಇದು ನಡೀತಾ ಇದ್ದಿದ್ದು ವೆಂಕಟಲದಲ್ಲಿ ಹತ್ರ ಬರುತ್ತೆ ಟುವರ್ಡ್ಸ್ ಏರ್ಫೋರ್ಸ್ ಅಥವಾ ನ್ಯೂ ಏರ್ಪೋರ್ಟ್ ರೋಡ್ ಇದು ಬಂದು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಇಲ್ಲಿ ಗಣಪತಿ ದೇವಸ್ಥಾನನ ಸ್ಥಾಪನೆ ಮಾಡಿಸಿದರು ಅವಾಗಿಂದ ಸ್ಟಾರ್ಟ್ ಮಾಡಿರೋ ಅಂಥ ಕಡಲೆ ಪರ್ಷೆ ಪ್ರತಿ ವರ್ಷ ನಡೆಯುತ್ತೆ ನವೆಂಬರ್ ತಿಂಗಳಲ್ಲಿ ಈ ವರ್ಷ ಬಂದು ಒಂಬತ್ತರಿಂದ ಹನ್ನೊಂದನೇ ತಾರೀಕರೆಗೂ ನಡೀತಾ ಇದೆ ಮೂರು ದಿನ ನಾವು ಬಂದಿದ್ದು ಒಂಬತ್ತನೇ ತಾರೀಕು ಸಂಜೆ ಅಂದರೆ ಶನಿವಾರ ಕಡಲೆ ಪರಿಷೆ ಅಂದಮೇಲೆ ಕಡಲೆಕಾಯಿ ಇರಲೇಬೇಕು ಸೊ ಸ್ಟಾರ್ಟಿಂಗರೆಲ್ಲ ಕಡಲೆಕಾಯಿ ಹಾಕಿಟ್ಟಿದ್ದಾರೆ ಲೋಕಲಾಗಿ ಏನು ಬೆಳೆದಿರ್ತಾರೆ ಅಥವಾ ಹೊರಗಡೆಯಿಂದ ಏನಿದೆ ಅವರೆಲ್ಲ ಬಂದು ಇಲ್ಲಿ ಅವರ ಒಂದು ಚಿಕ್ಕದಾಗಿ ಏನು ಸ್ಟಾಲ್ ಅಂತಾರೆ ಅದನ್ನು ಹಾಕ್ಕೊಂಡಿರ್ತಾರೆ ಹಾಗೆ ಇಲ್ಲಿ ನೀವು ಗಿಡಗಳು ನೋಡ್ತೀರ ಹೂವಿನ ಗಿಡ ದುಂಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಸೂಜಿ ಮಲ್ಲಿಗೆ ಹಾಗೆ ಮಳ್ಳೆ ಕನಕಾಂಬ್ರ ಅದರದ್ದೆಲ್ಲ ಗಿಡ ಇತ್ತು ಬಟ್ ಏನು ಅಂತಂದರೆ ಇವರು ಹಾಗೆ ಕಿತ್ಬಿಟ್ಟು ಇಟ್ಟಿದ್ದರು ಮಣ್ಣು ಹಾಕಿ ಕವರಲ್ಲಿ ಹಾಕಿಡ್ತಾರೆ ಅಥವಾ ಬಾಟಲ್ ಹಾಕಿರ್ತಾರೆ ಬೇರೆ ಕಡೆ ಎಲ್ಲ ಇದನ್ನೆಲ್ಲ ಹಾಗೆ ಇಟ್ಟಿಟ್ಟಿದ್ದು ಅದ್ರ ಮೇಲೆ ನೀರು ಹಾಕ್ತಾಯಿದ್ರು ನಾನು ಪರ್ಚೇಸ್ ಮಾಡ್ಕೊಬೇಕು ಅಂತಿದ್ದೆ ಬಟ್ ಕವರಲ್ಲಿ ಮಣ್ಣು ಹಾಕಿಬಿಟ್ಟಿಟ್ಟಿದ್ರೆ ಮೇ ಬಿ ಪರ್ಚೇಸ್ ಮಾಡ್ತಾಯಿದ್ದೆ ಅದು ಸರ್ವೇವ್ ಆಗುತ್ತೋ ಇಲ್ವಾ ಮನೇಲಿ ಬಂದಮೇಲೆ ಅಂತ ಅಂದ್ಬಿಟ್ಟು ನಾನು ಎಸ್ಕೊಳಕ್ಕೆ ಹೋಗಲಿಲ್ಲ ಫಿಫ್ಟಿ ರುಪೀಸ್ ಒಂದು ಫಿಫ್ಟಿ ರುಪೀಸ್ ಎರಡು ಅಂತೆಲ್ಲ ಇತ್ತು ಐವತ್ತು ರೂಪಾಯಿಗೆ ಹಾಗೆ ಮುಂದೆ ಬಂದ್ವಿ ಒಂದಷ್ಟು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಸರದ್ದು ಕಡಲೆಕಾಯಿ ಅದೆಲ್ಲನೂ ಸ್ವಲ್ಪ ಮುಂದೆ ಬಂದಿದ ತಕ್ಷಣವೇ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಮೇನಾಗಿ ಇಲ್ಲಿ ವಾರ್ಷಿಕೋತ್ಸವ ನಡೆದು ಗಣಪತಿ ದೇವಸ್ಥಾನಕ್ಕೆ ಅಂತಲೇ ಹೇಳಿ ಹಾಗೆ ಆದರೆ ಆಪೋಸಿಟ್ ರೋಡಲ್ಲಿ ಬಂದು ಈ ಥರ ಮಣ್ಣಿಂದು ಒಂದಷ್ಟು ಐಟಮ್ಸ್ ಇತ್ತು ವಾಲೆಗಳು ಸರ ಮತ್ತು ಗೊಂಬೆಗಳು ಒಂದಷ್ಟು ಡೈಲಿ ಯೂಸ್ ಮಾಡುವಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ರು ಹಾಗೆ ಇಲ್ಲೇನು ಲೈಟ್ ನೋಡ್ತಿದ್ರೆ ಇದು ಐವತ್ತು ರೂಪಾಯಿ ಅಂತ ಹೇಳಿದರು ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇದು ತಗೋಬೋದು ಪರ್ಚೇಸ್ ಮಾಡ್ಬೋದು ಹಾಗೆ ಒಂದಷ್ಟು ಹೇರ್ ಆಕ್ಸೆಸರೀಸ್ ಇದೆ ಮೇಕಪ್ ಮಾಡೋರಿಗೆಲ್ಲ ತುಂಬ ಯೂಸ್ಫುಲ್ ಇದೆ ಮತ್ತು ಸರ ಇದೆ ಬಳೆ ಇದೆ ವಾಲೆಗಳಿತ್ತು ಪರ್ಷೆ ಅಥವಾ ಏನಾದರೂ ಎಕ್ಸಿಬಿಷನ್ ಅಂತ ನಡೀತಾ ಇದ್ದರೆ ಕಡಲೆಪುರಿ ಹಾಗೆ ಮಿಕ್ಸ್ಚರು ಬೂಂದಿ ಏನಿದೆ ಅದು ಕಂಪಲ್ಸರಿ ಇದ್ದೇ ಇರುತ್ತೆ ಎಲ್ಲ ಕಡೆ ಇಲ್ಲೂ ಒಂದಷ್ಟು ಬಟ್ಟೆಗಳು ಹಾಗೆ ಸ್ಟಕ್ಡ್ ಟಾಯ್ಸ್ ಎಲ್ಲ ಇದೆ ಇದು ಚೆನ್ನಾಗಿತ್ತು ನೋಡೋದಕ್ಕೆ ಅಂದರೆ ಪ್ರೈಸ್ ರೇಂಜು ಒಂದು ಒಂದು ರೈಸ್ ಪ್ರೈ ಪ್ರೈಸ್ ಆಯಿತು ಅಂದರೆ ಇನ್ನೊಂದು ಇನ್ನೊಂದು ಥರ ಪ್ರೈಸು ಆ್ಯಂಡ್ ಡಿಪೆಂಡ್ ಆನ್ ಅದು ಸೈಜಸ್ ಹಾಗೆ ಕಾಟನ್ ಕ್ಯಾಂಡೀಸ್ ಎಲ್ಲ ಇತ್ತು ಆ್ಯಂಡ್ ಈ ಒಂದು ಸ್ಟಾಲು ಇದರಲ್ಲಿ ಏನೇ ತಗೊಂಡ್ರು ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಅದೇ ಮನೇಲಿ ಯೂಸ್ ಮಾಡುವಂಥ ಐಟಮ್ಸು ಎಲ್ಲ ವರ್ತಿಟ್ಟಿತ್ತು ಇಪ್ಪತ್ತು ರೂಪಾಯಿ ಏನು ಜಾಸ್ತಿ ಅಮೌಂಟ್ ಏನಿಲ್ಲ ಸೊ ನಮ್ಗೆ ಏನು ಬೇಕೋ ಅದೆಲ್ಲ ತೊಗೊಬೋದು ಚೆನ್ನಾಗಿದೆ ಬಟ್ ಇಲ್ಲೇನು ಅಂತ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಅವ್ರಿಗೆ ತುಂಬಾ ಅಟ್ರ್ಯಾಕ್ಟ್ ಆಗುವಂಥ ಒಂದಷ್ಟು ಐಟಮ್ಸ್ ಇಟ್ಟಿದ್ದಾರೆ ನಾವು ಕೂಡ ನಮ್ಮ ಪಾಪನ್ ಕರ್ಕೊಂಬಂದಿದ್ವಿ ನಮ್ಮ ದೊಡ್ಡ ಮಗಳನ್ನ ಅವ್ರಿಗೂ ಒಂದಷ್ಟು ಐಟಮ್ ಇಷ್ಟ ಆಯಿತು ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಈ ಮಿರರ್ ಎಲ್ಲ ಚೆನ್ನಾಗಿತ್ತು ಟ್ವೆಂಟಿ ರುಪೀ ಹಾಗೆ ಈ ಬ್ರಾಸ್ಲೆಟ್ ಇದು ಕೂಡ ಚೆನ್ನಾಗಿತ್ತು ಬಟ್ ಏನೋ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಚೆನ್ನಾಗಿರುತ್ತೆ ನಮ್ಮ ಮಗಳಿಗೆ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತು ಕೈ ಸಣ್ಣಗಿದೆಯಲ್ಲ ಹಾಗಾಗಿ ಯಾವ ಐಟಮು ತುಂಬ ಚೀಪು ಇಲ್ಲ ಅಂತ ಅನ್ನೋದು ಯಾವುದೂ ಇರಲಿಲ್ಲ ಎಲ್ಲ ವರ್ತ್ ಅಂತ ಅನ್ನಿಸ್ತು ಇಪ್ಪತ್ತು ರೂಪಾಯಿಗೆ ನನಗೆ ಇನ್ನೊಂದು ಮೇಯ್ನ್ ಥಿಂಗ್ ಏನು ಅಂತಂದರೆ ಇಲ್ಲಿ ಎಲ್ಲ ವೆಂಡರ್ಸು ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೆ ಎಲ್ಲರನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಒಂದಷ್ಟು ಕಡೆ ನಾನು ನೋಡಿದ್ದೀನಿ ರೂಡಾಗಿ ಮಾತಾಡ್ಸೋದು ಅಥವಾ ಇಂಟ್ರೆಸ್ಟೇ ತೋರಿಸೋದಿಲ್ಲ ಮತ್ತು ನಾವೇನಾದ್ರು ಕೇಳ್ತಾಯಿದ್ರೆ ನಾನು ಆನ್ಸರೇ ಮಾಡೋದಿಲ್ಲ ಎಷ್ಟು ಪ್ರೈಸು ಅಂತೆಲ್ಲ ಕೇಳ್ತಾ ಇದ್ದರೆ ಇಲ್ಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ಯಾಕಂದರೆ ವೀಡಿಯೋ ಎಲ್ಲ ಮಾಡ್ತಾ ಇದ್ದಲ್ಲ ಹಾಗಾಗಿ ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ಮಾತಾಡಿಸಿದ್ರು ಹಾಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಏನಿದೆ ಅದನ್ನು ಪ್ರೆಸ್ ಮಾಡಿ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ವೀಡಿಯೋ ಮಾಡಿ ಮಾಡಿ ಹಾಕೋದಕ್ಕೆ ಅಂತ ಹಾಗೆ ಇಲ್ಲಿ ಏನು ಬ್ರೇಸ್ಲೆಟ್ ನೋಡ್ತಾಯಿದ್ರೆ ಇದೆಲ್ಲ ಇಪ್ಪತ್ತು ರೂಪಾಯಿ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬೇರೆ ಕಡೆಯಿಂದ ಈ ಒಂದು ಸ್ಟಾಲ್ಸ್ ಏನಿತ್ತು ಅದರಲ್ಲಿ ಎಲ್ಲ ಇಪ್ಪತ್ತು ರೂಪಾಯಿ ಇತ್ತು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಏನು ಬಬಲ್ಸ್ ಏನು ಬರುತ್ತೆ ಬಬಲ್ಸ್ ಮತ್ತು ವೀಲ್ ತಳ್ಕೊಂಡೋಗೋದು ಮಕ್ಳಿಗೆ ಏನಿದೆ ಅದೆಲ್ಲ ಇತ್ತು ಹಂಡ್ರೆಡ್ ರುಪಿಗೆ ಹಾಗೆ ಈ ಕಡೆ ಕೂಡ ಸ್ಟಫ್ಟ್ ಟಾಯ್ಸ್ ಇಟ್ಟಿದ್ದಾರೆ ನಾನು ನೋಡಿದ ಹಾಗೆ ಈ ಒಂದು ಕಡಲೆ ಪರ್ಷೆ ಏನಿದೆ ಅಲ್ಲೆಲ್ಲ ಒಂದೇ ಥರ ಐಟಮ್ಮು ತುಂಬ ಸ್ಟಾಲ್ಸ್ ಇತ್ತು ಐಡೆಂಟಿಕಲ್ ಆಗಿ ಬಟ್ ಪ್ರೈಸಸ್ಸು ಒಂದು ಕಡೆ ಒಂದು ಅಂದರೆ ಇನ್ನೊಂದು ಕಡೆ ಇನ್ನೊಂದು ಥರ ನಾವು ಬಾರ್ಗೇನ್ ಮಾಡಬೇಕು ಬಾರ್ಗೇನ್ ಮಾಡಿದ್ರೆ ಅವರು ಒಂದು ಅಷ್ಟು ಹೆಚ್ಚು ಕಡಿಮೆ ಮಾಡಿ ಮಾಡಿಕೊಡ್ತಾರೆ ಹಾಗೆ ಫ್ಲವರ್ ಪಾಟ್ಸು ಅಥವಾ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಏನಿದೆ ಅದೆಲ್ಲ ಕೂಡ ಇತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರ ಹಾಗೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಸರ ಚೆಕ್ ಮಾಡಿದೆ ಸರ ಐವತ್ತು ರೂಪಾಯಿ ವಾಲೆ ಐವತ್ತು ರೂಪಾಯಿ ಎರಡು ಸೇರಿ ಹಂಡ್ರೆಡ್ ರುಪೀಸ್ ಚೆನ್ನಾಗಿತ್ತು ಮ್ಯಾಚಿಂಗ್ ಮಾಡಿ ಅಂತ ಎರಡೇ ಸ್ಟಾಲ್ಸ್ ಹಾಕಿದ್ರು ಅಂದರೆ ಚೂಸ್ ಮಾಡಿ ತೊಗೋಬೇಕು ತುಂಬ ಜನ ಯೂತ್ ಅಥವಾ ಕಾಲೇಜ್ ಗೋಯಿಂಗ್ ಏನಿದ್ದಾರೆ ಅವರೆಲ್ಲ ತೊಗೋತಾಯಿದ್ರು ಪರ್ಚೇಸ್ ಮಾಡ್ತಾಯಿದ್ರು ವರ್ತ್ ತೊಗೋಬೋದು ಪರವಾಗಿಲ್ಲ ಬೇರೆ ಕಡೆ ಇದನ್ನೆಲ್ಲ ಐವತ್ತು ಇನ್ನೂರು ಅಂತೆಲ್ಲ ಮಾರ್ತಾರೆ ಬಟ್ ಇಲ್ಲಿ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಿ ಪಿ ಎಲ್ಲ ಚೆನ್ನಾಗಿತ್ತು ತೊಗೊಂಡ್ವಿ ಬಟ್ ಏನು ಅಂತಂದರೆ ಕ್ಯಾಶ್ ಕೊಡಿ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತಂದರು ನಾವು ನೋಡಿದ್ರೆ ಸೀದಾ ಸೀದಾ ಬಂದ್ಬಿಟ್ವಿ ಓಕೆ ಫೋನ್ಪೇ ಗೂಗಲ್ ಪೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯಾಶ್ ತೊಗೊಂಡು ಬರಬೇಕಾಗಿತ್ತು ಮೋಸ್ಟ್ ಪ್ಲೇಸಸಲ್ಲಿ ಏನಾಯಿತು ಅಂತಂದರೆ ಕ್ಯಾಶೇ ತೊಗೊಳೋದ್ರಿಂದ ಒಂದಷ್ಟು ಐಟಮ್ ತಗೊಳ್ಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಕ್ರಾಶಿಯರ್ ಮಾಡಿದ್ದಾರೆ ಒಂದಷ್ಟು ಒಂದಷ್ಟು ಬ್ಯಾಗ್ಸ್ ಇದೆ ಇದು ಕೂಡ ಚೆನ್ನಾಗಿದೆ ನಾನು ಚಿಕ್ಕವರು ಇದ್ದಾಗೆಲ್ಲ ಯೂಸ್ ಮಾಡ್ತಾ ಇದ್ವಲ್ಲ ಹಂಡ್ರೆಡ್ ರುಪಿ ಚೆನ್ನಾಗಿತ್ತು ಪರವಾಗಿಲ್ಲ ಹಾಗೆ ಒಂದಷ್ಟು ಪೂಜೆ ಐಟಮ್ಸ್ಗಳು ಕೂಡ ಇಟ್ಟಿದ್ರು ಫ್ರ್ಯಾಂಕ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಇತ್ತು ಅಂತ ಹೇಳ್ಬೋದು ಪರ್ಷೆ ಇದೆ ಜಾತ್ರೆ ಇದೆ ಅಂತೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಪ್ರೈಸಸ್ಸು ಹಾಗೆ ಇಲ್ಲಿ ಫೇಕ್ ರೋಸ್ ಆರ್ಟಿಫಿಷಿಯಲ್ ರೋಸ್ ಚೆನ್ನಾಗಿತ್ತು ಸಿಂಗಲ್ ಸಿಂಗಲ್ ಎಲ್ಲ ತೊಗೋಬೋದು ಯೂಸ್ ಮಾಡೋದಕ್ಕೆ ಡಿಟ್ಟು ರಿಯಲ್ ರೋಸ್ ಹೇಗಿರುತ್ತೆ ಹಾಗೆ ಇತ್ತು ಹಾಗೆ ಇಲ್ಲೂ ಕೂಡ ಮಕ್ಳಿಗೆ ಹಾಕುವಂಥ ಎಲ್ಲ ಚೆನ್ನಾಗಿದ್ವು ಸ್ಪೆಷಲಿ ಇದು ನನಗೆ ಅಟ್ರ್ಯಾಕ್ಟ್ ಆಯಿತು ಮೆಹಿಂದಿ ಹಚ್ಚ ಹಾಕ್ತಿದ್ರಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಆ ಥರದ್ದು ಮೂವತ್ತು ರೂಪಾಯಿ ಅಂತಂದ್ರೂ ಚೆನ್ನಾಗಿತ್ತು ನನಗೆ ಹಾಕಿಸ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಹಾಕ್ಸ್ಕೊಳ್ಳೋಕೆ ಹೋಗಲಿಲ್ಲ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ರೆ ಒನ್ ಪೀಸ್ ಟ್ವೆಂಟಿ ರುಪಿ ಯಾವುದೇ ತಗೊಂಡ್ರು ಇದು ಕೂಡ ಚೆನ್ನಾಗಿತ್ತು ಬಟ್ ಅಗೇನ್ ಒಂದಷ್ಟು ಸ್ಟಾಲ್ಸಲ್ಲಿ ಕ್ಯಾಶ್ ಮಾತ್ರ ಆಕ್ಸೆಪ್ಟ್ ಇದ್ರು ಆನ್ಲೈನ್ ಇರಲಿಲ್ಲ ಆ್ಯಂಡ್ ಇಲ್ಲೆಲ್ಲ ಒಂದಷ್ಟು ಹ್ಯಾಕ್ಸರೀಸ್ ಇದ್ದಾವೆ ಲೇಡೀಸ್ ಮತ್ತು ಹೆಣ್ಮಕ್ಳಿಗೆ ಹಾಕೊಳ್ಳೋ ಅಂಥ ಆಕ್ಸಸರೀಸು ಚೆನ್ನಾಗಿದ್ವು ಎಲ್ಲ ನೋಡೋದಕ್ಕೆ ಕಣ್ಣು ಎರಡು ಕಣ್ಣು ಸಾಲದು ಅನ್ನೋ ಥರ ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಅದು ಹೈಲೈಟ್ ಆಗ್ತಾ ಇತ್ತು ಮೇಲ್ಗಡೆ ಏನಿದೆ ಎಲ್ಲ ಆಲ್ಮೋಸ್ಟ್ ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಸ್ಟಾರ್ಟ್ ಆಗಿತ್ತು ಬಳೆಗಳು ಒನ್ ಡಜನ್ಗೆ ಹಂಡ್ರೆಡ್ ರುಪಿ ಅಂತ ಹೇಳಿದ್ರು ಚೆನ್ನಾಗಿತ್ತು ಬಳೆಯೆಲ್ಲ ನೋಡೋದಕ್ಕೂ ಕೂಡ ಹೆಣ್ಮಕ್ಳಿಗೆ ಬಂದರೆ ಹಾಗೆ ಖಾಲಿ ಹೋಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲೂ ಕೂಡ ಒಂದಷ್ಟು ಆ್ಯಕ್ಸಸಿರೀಸ್ ಇದ್ದವು ಬರೀ ಆ್ಯಕ್ಸಸಿರೀಸ್ ಅಲ್ಲದೆ ಈ ಮೊಬೈಲ್ ಫೋನ್ಗೆ ಟೆಂಪರ್ ಗ್ಲಾಸ್ ಮತ್ತು ಬ್ಯಾಕ್ ಕವರ್ಸ್ ಎಲ್ಲ ಕೂಡ ಹಾಕಿದರು ಸ್ಟಾಲ್ಸಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಇದೆ ಮನೆಗೆ ಯೂಸ್ ಮಾಡುವಂಥದ್ದು ಡೈಲಿ ಉಪ್ಯೋ ಉಪ್ಯೋ ಉಪಯೋಗಿಸುವಂತಹ ಒಂದಷ್ಟು ಟು ಐಟಮ್ಸ್ ಇದ್ವು ಮಕ್ಕಳಿಗೆ ಯೂಶ್ವಲಿ ಅಟ್ರಾಕ್ಟ್ ಆಗುವಂಥ ಜಾಸ್ತಿ ಐಟಮ್ಸ್ ಇತ್ತು ಬೇರೆ ಎಲ್ಲದಕ್ಕಿಂತ ಆ್ಯಂಡ್ ಇಲ್ಲಿ ಕುಂಕುಮ ಅಷ್ಟು ಹಾಕುವಂಥ ಈ ಪ್ಲೇಟಿಂದ ಇದನ್ನು ನೋಡಿದೆ ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ತುಂಬ ಜಾಸ್ತಿ ಪ್ರೈಸು ಏನು ಮಾಡೋಕ್ಕಾಗಲ್ಲ ಜಾತ್ರೆ ಮೇಲೆ ಇಟ್ಟಿರ್ತಾರೆ ಕೀ ಬಜಸ್ ಎಲ್ಲ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿತ್ತು ಚೆನ್ನಾಗಿತ್ತು ಇಲ್ಲಿ ಮೇಯ್ನ್ ಸೆರಾಮಿಕ್ಸು ಅದೆಲ್ಲ ಇಟ್ಟಿದ್ರು ಆ ಡಕ್ಕೆ ಏನಿದೆ ಬಾತುಕೊಳ್ಳಿ ಅದು ಅರವತ್ತು ರೂಪಾಯಿ ಅಂತ ಹೇಳಿದ್ರು ಚೆನ್ನಾಗಿತ್ತು ಕೀ ಕೊಟ್ಟು ಮಾಡ್ತಾರಲ್ಲ ಆ ಥರ ಹಾಗೆ ಇಲ್ಲೊಂದಷ್ಟು ಸ್ಟಫ್ಡ್ ಟಾಯ್ಸ್ ಪಿಕಾಚು ಟೆಡಿ ಬೇರೆಲ್ಲ ಟೆಡಿ ಬೇರೆಲ್ಲ ತ್ರೀ ಫೀಟ್ ಫೈ ಎಲ್ಲ ಇತ್ತು ಚೆನ್ನಾಗಿತ್ತು ಅಂದರೆ ಬಾರ್ಗೇನ್ ಮಾಡಿ ತೊಗೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಏನಿದೆ ಅದು ಕೂಡ ಚೆನ್ನಾಗಿತ್ತು ಈ ಮನೇಲೆಲ್ಲ ಡೆಕೋರೇಟ್ ಮಾಡೋಕ್ಕೆ ಯಾರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತಲ್ಲ ಅಂಥವ್ರು ಇದನ್ನು ತೊಗೊಳ್ಳೋದಕ್ಕೆ ಇದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಆ್ಯಂಡ್ ಒಂದಷ್ಟು ಚೈನ್ಸು ಕೀ ಚೈನ್ಸು ಅವೆಲ್ಲ ಇದ್ದವು ರೋಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ವು ನಾನು ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ವು ಅವೆಲ್ಲ ನಾನು ಹಾಗೆ ಇಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಐಟಮ್ಸ್ ಮತ್ತು ಈ ಫಿಗರಿಂಗ್ಸ್ ಇದೇನು ಹೇಳ್ತಾರೆ ಕ್ಲೇಯಿಂದ ಮಾಡಿರೋದು ಮಣ್ಣಿಂದ ಮಾಡಿರೋದಾ ಅಥವಾ ಏನಂತಾರೆ ಪಿಯಿಂದ ಯೂಸ್ ಮಾಡಿರೋದೆಲ್ಲ ಚೆನ್ನಾಗಿತ್ತು ತುಂಬ ಅಟ್ರಾಕ್ಟಿವ್ ಆಗಿತ್ತು ಒಂದೊಂದು ಒಂದೊಂದು ಥರ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಒಂದು ಡಾಬು ಚಿಕ್ಕ ಮಕ್ಳಿಗೆ ಹಾಕೋದು ಇನ್ನೂರೈವತ್ತು ರೂಪಾಯಿ ದೊಡ್ಡವ್ರಿಗೆ ಹಾಕೋದಕ್ಕೆ ಮುನ್ನೂರೈವತ್ತು ರೂಪಾಯಿ ಅಂತ ಅಂದರು ಈ ಡಾಬ್ದು ಮಾತ್ರ ಇದು ಒಂದು ಸಿಂಗಲ್ ಸ್ಟಾಲ್ ನಾನು ನೋಡಿದ್ದು ಚೆನ್ನಾಗಿದ್ವು ನೋಡೋದಕ್ಕೂ ಕೂಡ ವರ್ತ್ ಪೇ ಮಾಡ್ಬೋದು ಏನು ಜಾಸ್ತಿ ಹೇಳಿದ್ರು ಏನು ಹೇಳೋಕ್ಕಾಗೋದಿಲ್ಲ ಹಾಗೆ ಇಲ್ಲಿ ನಾವು ಕೇಳಿದಾಗ ಇನ್ನೂ ಎಷ್ಟು ದಿನ ಇರ್ತೀರಾ ಅಂತ ಯಾಕಂದರೆ ನೈನ್ತ್ಗೆ ನಾವು ಹೋಗಿದ್ದು ಶನಿವಾರ ಫಸ್ಟ್ ಡೇ ಅವ್ರು ನಾಳೆ ಇರ್ತೀವಿ ಅಷ್ಟೇ ಆಲ್ಮೋಸ್ಟು ಯಾಕಂದರೆ ಸೋಮವಾರ ಎಲ್ಲರೂ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ ಅಷ್ಟೊಂದು ಇರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಎಷ್ಟಾಗುತ್ತೆ ಅಷ್ಟು ಪರ್ಚೇಸ್ ಮಾಡಿದ್ವಿ ನಾವು ಚಿಕ್ಕವರಿದ್ದಾಗ ಜಾತ್ರೆಗೆಲ್ಲ ಹೋದಾಗ ಈ ಥರದ್ದೆಲ್ಲ ಎಕ್ಸಿಬಿಷನ್ನಲ್ಲೆಲ್ಲ ಇಟ್ಟಾಗ ಹೋಗಿದ್ದು ನೆನಪು ಒಂಥರ ನಾವು ಫೀಲ್ ಆಗುತ್ತೆ ಇವಾಗೆಲ್ಲ ಏನು ಅಂತಂದರೆ ಒಂದಷ್ಟು ವರ್ಷಗಳ ಹಿಂದೆಯಿಂದ ಈ ಥರ ಎಲ್ಲ ಜಾತ್ರೆ ಎಲ್ಲ ಇಟ್ಟಿದ್ದಾರೆ ಸೊ ನಮ್ಮ ಮಕ್ಕಳು ಮುಂದಿನ ಜನ್ರೇಷನೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರ ನನಗೆ ತುಂಬ ಹಂಗೆ ಅನ್ನಿಸ್ತು ಮೂರು ತಪ್ಪಲೆ ಥರ ಇಟ್ಟಿರ್ತಾರೆ ಅದಕ್ಕೆ ಬಾಲ್ ಹೊಡಿಬೇಕು ಮೂರು ತಪ್ಪಲೆ ಬೀಳಿದ್ರೆ ಅದಕ್ಕೆ ಪ್ರೈಝು ಆ ಥರ ಏನೋ ಇಟ್ಟಿದ್ರು ಸೊ ನೋಡ್ತಾ ಇದ್ದೀನಿ ಹೇಗೆ ಮಾಡ್ತಾರೆ ಅಂತ ಈ ಅಣ್ಣ ಏನು ನಿಂತಿದ್ದಾರೆ ಇವರು ಆ್ಯಕ್ಚುಲಿ ಆ ಬಾಲ್ ಹೊಡೆದ್ರು ಫುಲ್ಲು ಫೋರ್ಸಲ್ಲಿ ಹೊಡೆದ್ರು ಅಂದ್ರೂ ಮೂರು ಮೂರು ಇಲ್ಲ ಒಂದು ಬೀಳ್ತಿದೆ ಇಲ್ಲ ಎರಡು ಬೀಳ್ತಾ ಇತ್ತು ಅದು ಬೀಳ್ತಿಲ್ಲ ಅಂತ ಅವ್ರ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನನಗಂತೂ ನಗುನೇ ತಡೆಯೋಕ್ಕಾಗಿಲ್ಲ ನನ್ನ ಹಸ್ಬೆಂಡ್ ಆದರೂ ಇಲ್ಲ ಅವ್ರು ಆ್ಯಕ್ಚುಲಿ ಅದ್ರ ಕೆಳಗಡೆ ಮ್ಯಾಗ್ನೆಟ್ ಇಟ್ಟಿರ್ತಾರೆ ಮೂರು ಬೀಳೋ ಚಾನ್ಸೇ ಇಲ್ಲ ಒಂದಿಲ್ಲ ಎರಡು ಬೀಳುತ್ತೆ ಅಷ್ಟೇ ಅವೆಲ್ಲ ಗೇಮಿಗೆ ಅಂತ ಹೇಳಿದ್ರು ಹಾಗೆ ಇಲ್ಲೊಂದಷ್ಟು ಬಾಲ್ಸ್ ಬಿದ್ದರೆ ಎಷ್ಟು ನಂಬರ್ಸ್ ಕೌಂಟ್ ಆಗುತ್ತೆ ಅಷ್ಟೇನೋ ಏನೋ ಕೊಡ್ತಾರೆ ಆ ಥರ ಇತ್ತು ಆ್ಯಂಡ್ ಒಂದಷ್ಟು ಸೆರಾಮಿಕ್ ಐಟಮ್ಸ್ ಕೂಡ ಇದ್ವು ನಾವು ಹೋಗಿ ರೀಚ್ ಆದಾಗ ಎಲ್ಲಿ ಆರು ಆರು ಕಾಲಂಗೆ ಇತ್ತು ಇಲ್ಲಿ ಒಂದಷ್ಟು ಸೆಲ್ಫಿ ಸ್ಟಿಕ್ಸಲ್ಲಿ ಅದೇನು ರೊಟೇಟ್ ಆಗುತ್ತೆ ಅದರ ಹೆಸರು ನಂಗೆ ನೆನಪು ಇಲ್ಲ ಅದು ಕೂಡ ಇತ್ತು ಎಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಿದ್ರು ಹಾಡು ಹಾಕ್ಕೊಂಡು ಇಲ್ಲೊಂದು ಚಿಕ್ಕ ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ವಿಡಿಯೋ ವೀಡಿಯೋ ಇದ್ದೀನಿ ಪಾಪ ತುಂಬ ಜನ ಬಂದುಬಿಟ್ರು ನೋಡೋದಕ್ಕೆ ಅಂತ ಹುಡುಗಿಗೆ ಸ್ವಲ್ಪ ಸೆಲ್ಫ್ ಕಾನ್ಷಿಯಸ್ ಆಯಿತು ಅಂತ ಅನಿಸುತ್ತೆ ಸ್ವಲ್ಪ ನಾಚಿಕೆಯಾಗಿ ನಿಂತ್ಕೊಂಡ್ಬಿಟ್ಟಿತ್ತು ಹಾಗೆ ಮತ್ತೆ ಸ್ಟಾರ್ಟ್ ಮಾಡ್ತು ಡ್ಯಾನ್ಸ್ ಆಡೋದಕ್ಕೆ ಚೆನ್ನಾಗಿತ್ತು ಇದೊಂಥರ ಅಂದರೆ ಈ ಸ್ಟೇಜ್ ಫಿಯರ್ ಇರೋರಿಗೆಲ್ಲ ಯೂಸ್ಫುಲ್ ಇದು ಅನಿಸುತ್ತೆ ಅಂದೆಲ್ಲ ಡ್ಯಾನ್ಸ್ ಮಾಡಿಸೋದು ಹಾಗೆ ಇನ್ನೂ ಒಂದಷ್ಟು ಅಲ್ಲಿ ಬೋಟ್ಸ್ ಇತ್ತು ಹಾಗೆ ಜಾಯಿಂಟ್ ವೀಲ್ ಎಲ್ಲ ಇತ್ತು ಜಾಸ್ತಿ ಜನ ಇನ್ನೂ ಬಂದಿರಲಿಲ್ಲ ಸೊ ಜಾಸ್ತಿ ಜನ ಬಂದಷ್ಟು ಅದಕ್ಕೆ ಆಡ್ಸೋಕ್ಕೆ ಅಂತ ಅವರು ವೆಯ್ಟ್ ಮಾಡ್ತಿದ್ರು ಅಂತ ಅನಿಸುತ್ತೆ ಎಲ್ಲ ನೋಡ್ತಾ ಇದ್ವಿ ಹೇಗೆ ಏನು ಅಂತ ಅಂದ್ಬಿಟ್ಟು ಬಂಜಿ ಜಂಪಿಂಗ್ ಇತ್ತು ಮತ್ತು ಟ್ರೈನೆಲ್ಲ ಇತ್ತು ನಮ್ಮ ಮಗಳು ಯೂಶ್ವಲಿ ಇಂಥವೆಲ್ಲ ಆಡೋದಿಲ್ಲ ಎದುಕೊಳ್ಳುತ್ತೆ ಸೊ ನಾವು ಎದುರುಕೊಳ್ಳೋದು ಬೇಡ ಆಡಿಸೋಣ ಅಂದ್ಕೊಂಡೆ ಬಂದ್ವಿ ಬಂಜಿ ಜಂಪಿಂಗ್ ಒಂದು ಮಾಡಿಸಿದ್ವಿ ನೋಡಿ ಬಂಜಿ ಜಂಪ್ ಮಾಡ್ತಾ ಇದ್ದೆ ಅಷ್ಟು ಹೇಳಿ ಹೇಳಿ ಜಂಪ್ ಮಾಡಿಸಿದ್ವಿ ಆಡು ಮಗನ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತಾ ಹೋಗ್ತಾ ಐದು ನಿಮಿಷ ಕೊಡ್ತಾರೆ ಅಷ್ಟೇ ಐವತ್ತು ರೂಪಾಯಿ ಪೇ ಮಾಡಿರೋದು ಐದು ನಿಮಿಷದಲ್ಲಿ ಆಡು ಬರಬೇಕು ನನ್ನ ಮಗಳು ಒಂದೆರಡು ನಿಮಿಷ ಹಾಡು ಬಂದರು ಆ್ಯಂಡ್ ಈ ಹೆಲಿಕಾಪ್ಟರು ಜಾಯಂಟ್ ಎಲ್ಲ ಇದೆ ಅಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಏನು ಡಿಸಪಾಯಿಂಟ್ ಆಗಿತ್ತು ಅಂತಂದರೆ ಕ್ಯಾಶ್ ಮಾತ್ರ ತೊಗೊಳೋದು ಗೂಗಲ್ ಪೇ ಫೋನ್ಪೇ ಎಲ್ಲ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದ್ಬಿಟ್ರು ಸೊ ಮೋಸ್ಟ್ ಆಡೋದಕ್ಕಾಗಿಲ್ಲ ಸೊ ನನ್ನ ಮಗಳಿಗೆಲ್ಲ ಆಡಿಸ್ಕೊಂಡು ಇಲ್ಲಿ ಬಂದ್ವಿ ನಮ್ಮ ಮಗಳು ನೋಡಿದೆಲ್ಲ ಬೇಕು ಅಂತ ಹೇಳ್ತಾಯಿದ್ರು ಸೊ ನಾವು ಯಾವುದು ವರ್ತಿದೆ ಅದನ್ನು ಮಾತ್ರ ತೊಗೊಡ್ಸಿದ್ವಿ ಈ ಸೆರಾಮಿಕ್ ಜಾರ್ಸೆಲ್ಲ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ರು ಪರವಾಗಿಲ್ಲ ಕೊಡ್ಬೋದು ವರ್ತಿತ್ತು ಸ್ವಲ್ಪ ದೊಡ್ಡ ದೊಡ್ಡ ಜಾರ್ಸಿನೇ ಇದ್ವು ಅಂತ ಹೇಳ್ಬೋದು ಟೈಮ್ ಹೇಗೆ ಪಾಸ್ ಆಗ್ತಾ ಇತ್ತು ಹಾಗಾಗಿ ಜನ ತುಂಬ್ಕೊಂಡಷ್ಟು ಆ ಜಾಯಿಂಟ್ ವೀಲ್ ಅವೆಲ್ಲ ಸ್ಟಾರ್ಟ್ ಮಾಡಿದರು ಸೊ ನಮ್ಮ ಮಗಳ ಮಗಳು ಹೆದರ್ತಾ ಇದ್ರು ಅಂತಲೂ ಕೂಡ ಒಂದಿತ್ತು ಹಾಗಾಗಿ ಅದನ್ನು ಹೋಗಿಲ್ಲ ಸೊ ವಾಪಸ್ ಬರ್ತಾ ಇದ್ದೀವಿ ಇದು ಇನ್ನೊಂದು ರೋಡು ಎರಡು ಮೂರು ರೋಡಲ್ಲಿ ಇಟ್ಟಿದ್ರು ಈ ನಾನು ಅಂದರೆ ಶಾಪಿಂಗ್ ಸ್ಟಾಲ್ಸ್ ಏನಿದೆ ಅದೆಲ್ಲ ನಾನು ಪೂಜೆ ಐಟಮ್ಸ್ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಸಿಮಿಲರ್ ಆಗೇ ಇಟ್ಟಿದ್ರು ಚೇನ್ಸ್ ಎಲ್ಲ ಚೆನ್ನಾಗಿತ್ತು ಶಾಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಯಾವುದು ಏನು ಬರ್ತಿಲ್ಲ ಅನ್ನೋಂಗೆಲ್ಲ ಚೆನ್ನಾಗಿತ್ತು ಹಾಗೆ ಈ ಥರ ಎಲ್ಲ ಏನು ಡೆಕೋರೇಟಿವ್ ಪೀಸಸ್ ಎಲ್ಲ ಇದೆ ನಂಗೆ ತುಂಬಾ ಇಷ್ಟ ಆಯಿತು ಯಾವುದು ಎಲ್ಲನೂ ಒಂಥರ ಚೆನ್ನಾಗಿದ್ವು ಅದ್ರದ್ದು ಏನು ಹೇಳ್ತಾರೆ ಶೇಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಮೆಟಾಲಿಕ್ ಪೇಂಟ್ ಮಾಡಿರೋ ಕೃಷ್ಣ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಇತ್ತೀಚೆಗೆ ಗೊತ್ತಿಲ್ಲ ಕೃಷ್ಣ ತುಂಬ ಇಷ್ಟ ಇದೆ ನಂದು ಕೃಷ್ಣನ ವಿಗ್ರಹ ಎಲ್ಲೂ ಸೊ ಆಚೆ ಬಂದ್ವಿ ಹೊರಡಬೇಕಾದ್ರೆ ಕಡಲೆಕಾಯಿ ತೊಗೊಂಡೋಗಣ ಅಂದ್ಕೊಂಡಿದ್ವಿ ಕಡಲೆಕಾಯಿ ತೊಗೊಂಡ್ವಿ ನೂರು ರೂಪಾಯಿಗೆ ಒಂದು ಕೆ ಜಿ ಕಡಲೆಕಾಯಿ ಮಾತ್ರ ಎಲ್ಲೂ ೂ ಅವರು ಬಾರ್ಗೆ ಮಾಡಲಿಲ್ಲ ಸೊ ನಾವು ಹೇಗಿದ್ವಿ ಬಂದಿದ್ವಲ್ಲ ಅಲ್ಲ ತಗೊಂಡ್ವಿ ತೊಗೊಂಡ್ವಿ ಹೊಡೆತಾ ಇಲ್ಲೇ ಮೇನ್ ಎಂಟ್ರೆನ್ಸಲ್ಲೇ ಇದು ಬೆಂಗಾಲಿ ಸ್ಯಾರಿ ಅಂತ ಮಾಡ್ತಾಯಿದ್ರು ಏಳ್ನೂರು ರೂಪಾಯಿಗೆ ಎರಡು ಸ್ಯಾರಿ ಅಂತ ಹೇಳ್ಬಿಟ್ಟು ಸೊ ಸ್ಯಾರಿ ತೊಗೊಳ್ಳೋ ಐಡಿಯಾ ಏನಿರಲಿಲ್ಲ ಸೊ ನೋಡಿಬಿಟ್ಟು ವಾಪಸ್ ಬಂದ್ವಿ ಹಾಗೆ ಬರ್ತಾ ಬರ್ತಾ ಬೈಕ್ ತೊಗೊಬರ್ಬೇಕಾಗಲ್ಲ ತೊಗೊಳ್ಳೋಣ ತಗೋದಾಗ ಇಲ್ಲೊಂದಷ್ಟು ಜನ ಏನೋ ಮಾರ್ತಾ ಫ ಫೇಸ್ ಮಾಸ್ಕು ಮತ್ತು ಡೆವಿಲ್ ಹೇರ್ ಬ್ಯಾಂಡ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಮಾರ್ತಾಯಿದ್ರು ಸೊ ಆಬ್ವಿಯಸ್ಲಿ ನನ್ನ ಮಗಳು ನೋಡಿ ಇಷ್ಟ ಆಯಿತು ತೊಗೋಬೇಕು ಅಂತಂದರು ಅದನ್ನು ಕೂಡ ತೊಗೊಂಡ್ವಿ ಅಂದರೆ ಅವ್ರ ಹತ್ರ ಮಾರ್ಕೆಟ್ ಮಾಡಬೇಕಾಗುತ್ತೆ ಐವತ್ತು ರೂಪಾಯಿದು ಫೇಸ್ ಮಾಸ್ಕು ಐವತ್ತು ರೂಪಾಯಿದು ಆ ಡೆವಿಲ್ದು ಹೇರ್ ಬ್ಯಾಂಡ್ ಬರುತ್ತೆ ಒಂದು ಅದನ್ನು ನಾನು ಆಲ್ರೆಡಿ ಶಾರ್ಟ್ಸ್ ಹಾಕಿದ್ದೀನಿ ನೀವು ಶಾರ್ಟ್ಸ್ ಚೆಕ್ ಮಾಡಿಲ್ಲ ಅಂತ ಚೆಕ್ ಮಾಡ್ಕೊಂಡು ಬನ್ನಿ ಅದನ್ನು ತೊಗೊಂಡ್ವಿ ಹಾಗೆ ಇಲ್ಲಿ ಪಾರ್ಕಿಂಗಿಗೆ ಅಂತ ಹೇಳ್ಬಿಟ್ಟು ಮೇನ್ ರೋಡಲ್ಲೇ ಎಲ್ಲ ಹಾಕಿದ್ದಿದ್ದು ಕಾರ್ಗಾಗಿರಲಿ ಟೂ ವೀಲರ್ಗೆ ಆಗಿರಲಿ ಎಲ್ಲನೂ ಆ್ಯಂಡ್ ಇಲ್ಲಿ ಬಸ್ ಸ್ಟಾಪ್ ಕೂಡ ಇದೆ ಬಸ್ಸಿಂದ ಬರೋರು ಕೂಡ ಬರ್ಬೋದು ಆಲ್ರೆಡಿ ಇದು ನೈನ್ತ್ ನವೆಂಬರಿಂದ ಲೆವೆಂತ್ ನವೆಂಬರ್ ಇತ್ತು ಸೊ ಚೆನ್ನಾಗಿತ್ತು ಸೊ ನೀವು ಯಾರಾದರೂ ಈ ಪರಿಷೆಗೆ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲಂಕ ಸುತ್ತಮುತ್ತ ಇರೋರಂತೂ ಡೆಫಿನೆಟ್ಲಿ ಬಂದಿರ್ತಾರೆ ಅಂತ ನಾನು ಅಂದ್ಕೋತೀನಿ ಸೊ ನಿಮ್ಮ ಸಜೆಷನ್ ಅಥವಾ ಏನಾದರೂ ಅಡ್ವೈಸ್ ಮಾಡೋದಿದ್ದೇ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡದವರು ಕನ್ನಡದವ್ರನ್ನ ಬೆಳೆಸಬೇಕು ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೇರ್ Bye-bye.